नमस्कार वीक्षकरे सुद्दि मध्याह्नगे स्वागत नानेश्वरराज इदीग वार्तेगळ विवर राज्यदल्लि अपरूपद जिंके संतति होंदिरुव एरडने अति दोड्ड कृष्णमृग वन्यधामदल्लि चिरतेगळ हिंडु हिंडु एंट्रिकोट्टिद्दु दिने दिने जिंके संतति नशिसुत्तिरुवुदल्लदे ई भागद रैतरु तन्न जमीनिनल्लि कृषियल्लि तोडिकोळ्ळलु भयद वातावरण सृष्टियागिदे इदर ओंदु वरदि इदे नोडकोमनि हौदु एल्लि अंतीरा ई विडियो नोडि ಮದಿಗಿರಿ ಹೋಬಳಿಯ ಮೈದನಹಳ್ಳಿಯ ಜಯಮಂಗಲಿ ಕೃಷ್ಣಮೃಗ ವನ್ಯಧಾಮದ ಸಮೀಪದಲ್ಲಿರುವ ದೊಡ್ಡೇನಹಳ್ಳಿಯ ಸರ್ವೆ ನಂಬರ್ 9ರಲ್ಲಿ ವಾಸವಿರುವ ಎನ್ಕೆ ಗಂಗಯ್ಯ ಅವರ ಪುತ್ರ ನವೀನ್ ಎಂದಿನಂತೆ ತೋಟದಿಂದ ಮನೆಗೆ ವಾಪಸ್ ತೆರಳುತ್ತಿದ್ದಾಗ ಚಿರತೆಗಳು ಹಿಂಡು ಹಿಂಡಾಗಿ ಕಾಣಿಸಿಕೊಂಡಿವೆ. ಕಳೆದ 2 ವರ್ಷಗಳಿಂದಲೂ ಚಿರತೆಗಳು ಬೇಡಿಬಿಟ್ಟಿದ್ದವು. ಈ ಅರಣ್ಯ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ತೋಟದಿಂದ ವಾಪಸ್ ಬರುತ್ತಿದ್ದಾಗ 2 ಚಿರತೆಗಳು ಹಾಗೂ 4 ಮರಿಗಳು ರಸ್ತೆಗಳ ಅಡ್ಡ ಬಂದಿದ್ದು ತಕ್ಷಣ ವನ್ಯಧಾಮದಲ್ಲಿದ್ದ ಅರಣ್ಯ ಇಲಾಖೆಯ ಸಿಬ್ಬಂದಿಯನ್ನ ಸಂಪರ್ಕಿಸಿ ಫಾರೆಸ್ಟ್ ಗಾರ್ಡ್ ಹಾಗೂ ವನಪಾಲಕರನ್ನ ತನ್ನ ಕಾರಿನಲ್ಲಿ ಕರೆದುಕೊಂಡು ಹೋಗಿ ತೋರಿಸಿದ್ದಾರೆ. ತೋಟಕ್ಕೆ ಹೋಗಿ ಬರುವಾಗ ನಮಗೆ ಚಿರತೆ ಅಡ್ಡ ಬರುವುದು ಮಾಮೂಲಿಯಾಗಿದೆ. ಸುಮಾರು ನಾಯಿ ಮರಿ ಜಿಂಕೆಗಳನ್ನ ತಿಂದಿವೆ. ಬುಧವಾರ ರಾತ್ರಿ ಬರುತ್ತಿದ್ದಾಗ ಚಿರತೆ ಮರಿಗಳು ಅಡ್ಡ ಬಂದಿದ್ದು ತಕ್ಷಣ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಕರೆದುಕೊಂಡು ಹೋಗಿದ್ದೇನೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಿಂಡು ಹಿಂಡು ಚಿರತೆಗಳನ್ನ ಹಿಡಿದು ಸ್ಥಳಾಂತರಗೊಳಿಸಿದರೆ ಈ ಭಾಗದ ರೈತರು ನೆಮ್ಮದಿಯ ಜೀವನ ಸಾಗಿಸಬಹುದು, ಜನತೆಗೆ ಈ ಅಪರೂಪದ ಜಿಂಕೆ ಸಂತತಿ ರಕ್ಷಿಸಬಹುದು ಹೀಗೆಂದು ಒತ್ತಾಯಿಸಿದ್ದಾರೆ. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮದಿಗಿರಿ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು ಎಲ್ಲರೂ ಕೂಡ ದೀಪವನ್ನು ಸಂತೋಷವಾಗಿ ಹಚ್ಚಬೇಕು, ಎಲ್ಲರೂ ಸಂತೋಷದಿಂದ ಇರಬೇಕು. ಹಾಗೆ ಎಲ್ಲರೂ ದೀಪವನ್ನು ಹಚ್ಚಿ ಅಂಧಕಾರವನ್ನು ಹೋಗಲಾಡಿಸಬೇಕು. 1 ಲಕ್ಷಕ್ಕೂ ಅಧಿಕ ಜನರಿಗೆ ದೀಪಗಳನ್ನು ಹಚ್ಚುವ ಮೂಲಕ ದೀಪಾವಳಿ ಹಬ್ಬವನ್ನು ಎಲ್ಲರೂ ಸಡಗರದಿಂದ ಆಚರಿಸಬೇಕೆಂದು ದೀಪಗಳನ್ನು ಹಚ್ಚಲಾಗ್ತಾ ಇದೆ. ಏನಿದು ಸ್ಟೋರಿ ಅಂತೀರಾ, ನೋಡ್ಕೊಂಬನ್ನಿ. ಮಣ್ಣಿನ ಹಣತೆ ನೀಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಚಾಲನೆ ನೀಡಿದರು. ಈ ಸಮಯದಲ್ಲಿ ಮಾತನಾಡಿದ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಈ ಹಬ್ಬದಲ್ಲಿ ಅನಾಹುತವಾಗುವ ಸಾಧ್ಯತೆ ಹೆಚ್ಚು. ಮಕ್ಕಳು ಹಿರಿಯರ ಮಾರ್ಗದರ್ಶನದಲ್ಲಿ ಪಟಾಕಿ ಹೊಡೆಯಬೇಕು. ಪಟಾಕಿ ಸಿಡಿಸುವುದು ಅನಾದಿ ಕಾಲದಿಂದ ನಡೆದು ಬಂದಿದೆ. ಅವಿಭಕ್ತ ಕುಟುಂಬಗಳೇ ಮರೆಯಾಗುತ್ತಿರುವ ಈ ಕಾಲದಲ್ಲಿ ಹಬ್ಬಗಳ ಹೆಸರಿನಲ್ಲಿ ಕುಟುಂಬದವರೆಲ್ಲರೂ ಸೇರಿ ಆನಂದದಿಂದ ಅವಕಾಶವನ್ನು ಕಳೆದುಕೊಳ್ಳಬಾರದು. ಇಂದು ಕೆಲವು ಢೋಂಗಿ ಪರಿಸರವಾದಿಗಳು ಪಟಾಕಿ ಹೊಡೆದರೆ ಮಾಲಿನ್ಯವಾಗುತ್ತದೆ ಎನ್ನುತ್ತಾರೆ. ಒಂದು ದಿನ ವಾಹನ ಸಂಚಾರದ ಮಾಲಿನ್ಯ 1 ವರ್ಷ ಪಟಾಕಿ ಸಿಡಿಸಿದ್ದಕ್ಕಿಂತಲೂ ಹೆಚ್ಚು. ಕಾರ್ಖಾನೆಗಳಿಂದ ಹೊರಬರುತ್ತಿರುವ ತ್ಯಾಜ್ಯಗಳ ಬಗ್ಗೆ ಮಾತನಾಡದ ಇವರು ವರ್ಷಕ್ಕೊಮ್ಮೆ ಆಚರಿಸುವ ಹಬ್ಬಗಳ ಬಗ್ಗೆ ಆಕ್ಷೇಪಿಸುತ್ತಾರೆ ಎಂದರು. ಮಾಜಿ ಪಟ್ಟಣ ಪಂಚಾಯತಿ ಅಧ್ಯಕ್ಷ ರಿಯಾಜ್ ಪಾಷ ಮಾತನಾಡಿ, ಪುರಾತನ ಸಂಪ್ರದಾಯವನ್ನು ಬಿಡಬಾರದು, ಪರಿಸರದ ರಕ್ಷಣೆಯೂ ಮುಖ್ಯವಾಗಿರಬೇಕು, ಹಸಿರು ಪಟಾಕಿಯನ್ನು ಉಪಯೋಗಿಸಬೇಕು ಅಂತ ಹೇಳಿದರು. ಹಚ್ಚಿದ ಮೇಲೆ ಬೇಜಾರಾಗಿ ಹೋಗಿ ಒಂದು ತಗೊಂಬಂದು ರೋಡಲ್ಲಿ ಗುಡ್ಡೆ ಹಾಕ್ಬಿಟ್ಟು ಬೆಂಕಿ ಹಚ್ತಾ ಇದ್ರು. ಅಷ್ಟು ಪಟಾಕಿಗಳನ್ನು ಹೊಡೆದಿರ್ತಕ್ಕಂಥದ್ದು, ಈಗ ನಮ್ಮ ತಾತ ತಂದಿರತಕ್ಕಂಥ ಒಂದು ಮನೆ ಪಟಾಕಿಗಳನ್ನ 4 ಅಂಗಡಿ ಇಡ್ಬೋದು. ಇವರು ಅಷ್ಟು ಪಟಾಕಿಗಳನ್ನ ನಾವು ಹೊಡೆದಿರ್ತಕ್ಕಂಥದ್ದು ಒಂದೇ ಒಂದು ಏನು ಅಂದರೆ ಡೇಂಜರ್. ಅದಕ್ಕೇ ಪಟಾಕಿ ಹೊಡೆಯುವಾಗ ಎಲ್ಲ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲರೂ ಸಹಿತ ಅವರ ಸಮ್ಮುಖದಲ್ಲಿ ಹೊಡಿತಾರೆ, ರಕ್ಷಣೆ ಸಿಗುತ್ತೆ, ಯಾರಿಗೂ ಏನು ತೊಂದರೆಗಳಾಗಿಲ್ಲ. ಸೊ ಆದ್ದರಿಂದ ಈಗ ಏನು ಡೋಂಗಿ ಪರಿಸರವಾದಿಗಳು ಹೇಳ್ತಾರೆ ಪಟಾಕಿ ಹೊಡೆದ್ರೆ ಮಾಲಿನ್ಯ ಆಗಿಬಿಡ್ತದೆ ಅಂತ, ಒಂದೇ ಒಂದು ದಿವಸ ನೀವು ಎಲ್ಲ ವಾಹನಗಳನ್ನು ನಿಲ್ಲಿಸಿಬಿಡಿ, 1 ವರ್ಷಕ್ಕಾಗುವಷ್ಟು ಮಾಲಿನ್ಯ ಅಲ್ಲೇ ತಡೆಗಟ್ಟಿ, ಒಂದು ದಿವಸ ನಿಲ್ಲಿಸಿದ್ರೆ ಸಾಕು. ಅಂಥದ್ರಲ್ಲಿ ಒಂದು ಸಾಯಂಕಾಲದಲ್ಲಿ ನಾವು ಪಟಾಕಿ ಹೊಡೆದ್ರಿಂದ ಏನೋ ಮಾಲಿನ್ಯ ಆಗ್ಬಿಡ್ತದೆ, ಯಾರಿಗೋ ಏನೋ ಆಗ್ಬಿಡ್ತದೆ ಅಂದರೆ ಅದು ಅದಕ್ಕಿಂತ ಮೂರ್ಖತನದ ಪರಮಾವಧಿ ಅಂತ ಹೇಳ್ಬೋದು. ಸೊ ಆದ್ದರಿಂದ ಮಕ್ಕಳು ಮರಿಗಳು ತಂದೆ ತಾಯಂದರು ಅಜ್ಜಿ ಅಜ್ಜಂದರು ಅಣ್ಣ ತಮ್ಮಂದರು ಎಲ್ಲರೂ ಸೇರಿ ಮಾಡ್ತಕ್ಕಂಥ ಹಬ್ಬ ವಿಶೇಷವಾಗಿ ನಮ್ಮ ಡಾಕ್ಟರ್ ಸಾಹೇಬ್ರು ಹೇಳಿದ್ರು, ನರಸಿಂಹಮೂರ್ತಿ ಸಾಹೇಬ್ರು, ದೀಪಾವಳಿ ಆಚರಣೆ ಮಾಡಬೇಕಾದ್ರೆ ಮಾಲಿನ್ಯ ಕೆಟ್ಟೋಗ್ಬಿಡೋದಲ್ಲ, ಏನು ಅದಕ್ಕೆ ಯಾವ ಥರ ಆಚರಿಸ್ಬೇಕು, ದೊಡ್ಡವರೆಲ್ಲ ಸೇರಿಕೊಂಡು ಅಜ್ಜಿ ತಾತ ಮನೆಯಲ್ಲಿ ಎಲ್ಲ ಖುಷಿಯಾಗಿ ಆಚರಣೆ ಮಾಡೋದಂಥ ಒಂದು ಹಬ್ಬ ಇದು. ಇದಕ್ಕೆ 1 ದಿವಸ ಹೊಡೆದ್ರೆ ಮಾಲಿನ್ಯ ಕೆಟ್ಟೋಗೋದಿಲ್ಲ, ಅದಕ್ಕೆ ಸೂಕ್ತವಾಗಿ ಕ್ರಮದಲ್ಲಿ ಹೊಡಿಬೇಕು.
ಯಾರಿಗೂ ತೊಂದರೆ ಆಗಬಾರ್ದು, ಮಕ್ಕಳು ಮರಿ ಹುಷಾರಾಗಿ ಬೆಳೀಬೇಕು. ಇದು ಒಂದು ಹಬ್ಬ ಆಚರಣೆ ಮಾಡೋದು ನಮ್ಮ ಪೂರ್ವ ಕಾಲದಿಂದ ಬಂದಿದೆ, ಇದು ಆಚರಣೆ ಮಾಡಬೇಕು. ಆದರೆ ಒಂದು ದಿವಸ ನಾವು ವೆಹಿಕಲ್ಸ್ ತಡೆದ್ರೆ ಸಾಕು, ಒಂದು ವರ್ಷ ಆಗದಷ್ಟು ಮಾಲಿನ್ಯ ನಮಗೆ ಸಿಗುತ್ತೆ ಅಂತ ಹೇಳಿದ್ರು ಸಾಹೇಬರು. ಅದಕ್ಕೆ ಆಚರಣೆ ಮಾಡಬೇಕು, ಹಬ್ಬ ಎಲ್ಲ ಆಚರಣೆ ಮಾಡ್ತಾ ಇದ್ದೀವಿ, ಮಾಡಬೇಕು. ಪರಿಸರನೂ ನೋಡಬೇಕು ಸರ್, ಎಲ್ಲ ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ, ಎಲ್ಲ ರಾಜ್ಯಗಳಲ್ಲಿ ಆದೇಶ ಮಾಡ್ತಾ ಇದ್ದಾರೆ ಗ್ರೀನ್ ಪಟಾಕಿ ಹೊಡಿಬೇಕು, ಇದೆಲ್ಲ ಇದು ಆಗಬಾರ್ದು ಅಂತ ಆದೇಶ ಮಾಡ್ತಾ ಇದ್ದಾರೆ. ಆದ್ರೂ ಈ ಸಮಯದಲ್ಲಿ ಪರಿಸರ ವೇದಿಕೆಯ ಗುಂಪು ಮರದ ಆನಂದ್, ಇಂದ್ರಕುಮಾರ್ ಸಿಂಗ್, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯಲಕ್ಷ್ಮಿ, ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ರಿಯಾಜ್ ಪಾಷಾ, ಬಜರಂಗ ದಳದ ಅಧ್ಯಕ್ಷ ಅಂಬರೀಷ್, ವಿಶ್ವ ಹಿಂದೂ ಪರಿಷತ್ನ ನರಸಿಂಹರೆಡ್ಡಿ ಮೊದಲಾದವರು ಪಾಲ್ಗೊಂಡಿದ್ದರು. ವಿ ರಾಜಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ಯಾವುದೇ ಪ್ರತಿಫಲ ಬಯಸದೆ ಸದಾಕಾಲವೂ ಜನರ ಸೇವೆಗಾಗಿ ಜನರ ಮನೆ ಬಾಗಿಲಿಗೆ ಬರುವುದಾಗಿ ಸಮಾಜ ಸೇವಕ ಹಾಗೂ ಎಲ್ಜಿ ಫೌಂಡೇಶನ್ ಸಂಸ್ಥೆಯ ಸಂಸ್ಥಾಪಕ ಎಂ ಲಕ್ಷ್ಮಣಗೌಡ ತಿಳಿಸಿದ್ದಾರೆ. ಕೋಲಾರ ತಾಲೂಕಿನ ಶ್ರೀನಿವಾಸಪುರ ಹೋಬಳಿಯ ಬೆಳ್ಳೂರಿನಲ್ಲಿ ಎಲ್ಜಿ ಪ್ರೀಮಿಯರ್ ಲೀಗ್ ಟೆನ್ನಿಸ್ ಬಾಲ್ ಟೂರ್ನಿಮೆಂಟ್ ಮುಕ್ತಾಯ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ಪರಿಶ್ರಮ ಇದ್ದರೆ ಪ್ರತಿಯೊಬ್ಬರೂ ಜೀವನದಲ್ಲಿ ಮುಂದೆ ಬರಬಹುದು, ಅದಕ್ಕೆ ನಾನೇ ಉದಾಹರಣೆ. ಒಂದು ಕಾಲದಲ್ಲಿ ಬಡತನದಲ್ಲಿ ಜೀವನ ನಡೆಸಲು ಇದೇ ಕರ್ಮಭೂಮಿಯಾದ ಬೆಳ್ಳೂರಿನಲ್ಲಿ ಕಲ್ಲು ಹೊಡೆಯುವ ಲಾರಿ ಕ್ಲೀನರ್ ಆಗಿ, ಡ್ರೈವರ್ ಆಗಿ ಕೆಲಸ ಮಾಡುತ್ತಾ ಮುಂದೆ ಜೀವನ ಕಟ್ಟಲು ಹೊಸಕೋಟೆಗೆ ಹೋಗಿ ಹಣ ಸಂಪಾದಿಸಿದ್ದನ್ನ ಸವಿಸ್ತಾರವಾಗಿ ವಿವರಿಸಿದರು. ಜನಪ್ರತಿನಿಧಿಗಳು ಸರ್ಕಾರದ ಸವಲತ್ತುಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡಬೇಕು. ಎಷ್ಟೋ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಜನಸಾಮಾನ್ಯರಿಗೆ ಮಾಹಿತಿಯೇ ಇಲ್ಲ. ಮೊದಲು ಸರ್ಕಾರದ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸಿಕೊಡುವ ಕೆಲಸ ಮಾಡುವಂತಾಗಲು ಆ ಕೆಲಸ ಮಾಡಲು ತಾವೇ ಸ್ವತಃ ಮನೆ ಮನೆಗೆ ತೆರಳಿ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವ ಕೆಲಸ ಮಾಡುತ್ತೇನೆ ಎಂದರು. ಟೂರ್ನಮೆಂಟನ್ನು ಒನಲು ಬೆಳಕು ಟೂರ್ನಮೆಂಟು ನಮ್ಮ ಕೋಲಾರದವರು ಬಂದಿದ್ದಾರೆ, ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಏನೋ ಗೊತ್ತಾಗ್ತಿಲ್ಲ, ಯಾರಾದರೂ ಇದ್ದಾರೆ ಅದರಲ್ಲಿ ಇದ್ದೀರಾ? ಅಲ್ಲಿ ಪ್ರಥಮ ಬಹುಮಾನವಾಗಿ 2 ಲಕ್ಷ ರೂಪಾಯಿ, ಸೆಕೆಂಡ್ ಬಹುಮಾನ 1 ಲಕ್ಷ ರೂಪಾಯಿ ಇದೆ. ಎಲ್ಲರೂ ಕೂಡ ಕ್ರೀಡೆಯನ್ನು ಕ್ರೀಡೆಯಾಗಿ ತಗೊಂಡು ಎಲ್ಲರೂ ಕೂಡ ಉತ್ಸಾಹದಿಂದ ಯಾರು ಅಲ್ಲಿ ಇದ್ದೀರಾ ಎಲ್ಲರೂ ಕೂಡ ಅಲ್ಲಿ ಕೂಡ ಭಾಗವಹಿಸಿ ಪ್ರೇಕ್ಷಕರು ಕೂಡ ಅಲ್ಲಿ ಬಂದು 5, 6, 7 ಆ ಹೌದು ವಿಶ್ವೇಶ್ವರಯ್ಯ ಸ್ಟೇಡಿಯಮಲ್ಲಿ ಆ ಪಂದ್ಯನ ವೀಕ್ಷಣೆ ಮಾಡಿ ಅಲ್ಲಿ ಆಡ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡಿ. ಡೇ ಆ್ಯಂಡ್ ನೈಟ್ ಮ್ಯಾಚ್ ಇರುತ್ತೆ ಅದು, ಎಲ್ಲರೂ ಕೂಡ ಪ್ರೋತ್ಸಾಹ ಕೊಡಿ. ನಿಮ್ಮ ಸಹಾಯಕ್ಕೆ ನಿಮ್ಮ ಸಹಾಯಕ್ಕೆ ಎಂಥದೇ ಸಮಯದಲ್ಲಿ ಸರ್ವಿಸ್ ಮೋಟಿವ್ ಅಷ್ಟೇ, ಪ್ರತಿಫಲ ಏನಿಲ್ಲ. ನೀವೇನು ಕರ್ಕೊಂಡು ಹೋದ್ರೆ ಅಲ್ಲಿ ತನಕ ಬರ್ತೀನಿ ವಿತೌಟ್ ಎಕ್ಸ್ಪೆಕ್ಟೇಷನ್. ಲಕ್ಷ್ಮಣಗೌಡರು ಏನೋ ಮಾಡ್ತಿದ್ದಾರೆ, ಇಲ್ಲ ಏನೂ ಮಾಡ್ತಿಲ್ಲ, ಸಮಸ್ಯೆ ಒಂದೇ ಮಾಡ್ತಿದ್ದಾರೆ ಅನ್ಯಥಾ ಯಾರೂ ಭಾವಿಸದೆ ಮೀಡಿಯಾದವರು ಕೂಡ ಇದನ್ನು ಒಂಚೂರು ಪ್ರಸ್ತುತ ಪಡಿಸ್ಬೇಕು. ಯಾಕೆ ನಿನ್ನೆ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ನೋಡಿದೆ, ಅದಕ್ಕೋಸ್ಕರ ಇದನ್ನು ಸುದೀರ್ಘವಾಗಿ ಮಾತಾಡಬೇಕಾಗಿ ಬಂತು. ನಾನು ಇದೇ ಊರಿನ ಇಲ್ಲಿನೂ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಎಲ್ರಿಗೂ ಧನ್ಯವಾದಗಳು. ಕಳೆದ 3 ದಿನಗಳ ಕಾಲ ನಡೆದ ಟೂರ್ನಿಯಲ್ಲಿ 58 ತಂಡಗಳು ಭಾಗವಹಿಸಿದ್ದು, ಪ್ರಥಮ ಬಹುಮಾನವನ್ನು ಕೋಲಾರದ ಎಲ್ಸಿಸಿ ತಂಡ 1 ಲಕ್ಷ ರೂ ನಗದು ಹಾಗೂ ಟ್ರೋಫಿ ಪಡೆದರೆ, ದ್ವಿತೀಯ ಬಹುಮಾನವನ್ನು ಬೆಳ್ಳೂರಿನ ಜೈ ಶ್ರೀರಾಮ್ ಬಾಯ್ಸ್ನ ಬಿ ತಂಡ 50,000 ರೂ ನಗದು ಮತ್ತು ಟ್ರೋಫಿಯನ್ನು ಪಡೆಯಿತು. ತೃತೀಯ ಬಹುಮಾನವನ್ನು ಬೆಳ್ಳೂರಿನ ಜೈ ಶ್ರೀರಾಮ್ ಬಾಯ್ಸ್ನ ಸಿ ತಂಡ 25,000 ರೂ ನಗದು ಹಾಗೂ ಟ್ರೋಫಿಯನ್ನು ಪಡೆಯುವಲ್ಲಿ ಯಶಸ್ಸನ್ನು ಕಂಡರು. ಇದರೊಂದಿಗೆ ಉತ್ತಮ ಬ್ಯಾಟ್ಸ್ಮನ್, ಉತ್ತಮ ಬೌಲರ್, ಹೆಚ್ಚು ವಿಕೆಟ್ ಪಡೆದ ಹಾಗೂ ಹೆಚ್ಚು ಸ್ಕೋರ್ ಗಳಿಸಿದವರಿಗೆ ನೆನಪಿನ ಕಾಣಿಕೆಗಳನ್ನು ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಬೆಳ್ಳೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ವೆಂಕಟಸ್ವಾಮಿ, ಉಪಾಧ್ಯಾಯ ರಂಗಪ್ಪ, ಮುಖಂಡರುಗಳಾದ ಗ್ರಾಮ ಪಂಚಾಯತ್ ಸದಸ್ಯರಾದ ಕೆಇಬಿ ಚಂದ್ರು ಮತ್ತಿತರರು ಹಾಜರಿದ್ದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಕೋವಿಡ್ ಸೋಂಕು ನಿವಾರಣೆಗಾಗಿ ಹುಳಿಯಾರು ಪಟ್ಟಣದಲ್ಲಿ ತಹಶೀಲ್ದಾರ್ ತೇಜಸ್ವಿನಿ ಅವರ ನೇತೃತ್ವದಲ್ಲಿ ಮನೆ ಮನೆಗೆ ತೆರಳಿ ಕೋವಿಡ್ ಲಸಿಕೆ ನೀಡಲಾಯಿತು. ಇದರ ಒಂದು ವರದಿ ಇದೆ, ನೋಡ್ಕೊಂಬನಿ. ಆಜಾದ್ ನಗರ, ಇಂದಿರಾನಗರ ಹಾಗೂ ರಾಮ್ ಗೋಪಾಲ್ ಸರ್ಕಲ್ನಲ್ಲಿ ಪಾದಯಾತ್ರೆಯ ಮೂಲಕ ತಹಶೀಲ್ದಾರ್ ತೇಜಸ್ವಿನಿ ಅವರು ಪ್ರತಿ ಮನೆ ಮನೆ, ಅಂಗಡಿ, ಹೋಟೆಲ್, ಗೂಡಂಗಡಿಗಳನ್ನು ಬಿಡದೆ ಭೇಟಿ ಕೊಟ್ಟು ಕೋವಿಡ್ ಲಸಿಕೆ ಪಡೆದ ಹಾಗೂ ಇನ್ನೂ ಪಡೆಯದೇ ಇರುವವರ ಮಾಹಿತಿ ಪಡೆದರು. ಲಸಿಕೆ ತೆಗೆದುಕೊಳ್ಳದೇ ಇರುವ ಅರ್ಹರಿಗೆ ಸ್ಥಳದಲ್ಲೇ ಲಸಿಕೆ ನೀಡಿದರು. ಕೆಲವರು ಲಸಿಕೆಯ 2ನೇ ಡೋಸ್ನ ಕೂಡ ಪಡೆದುಕೊಂಡರು. ಗ್ರಾಮೀಣ ಭಾಗದ ಜನರಿಗೆ ಲಸಿಕೆ ಪಡೆಯುವುದರಿಂದ ಆಗಬಹುದಾದ ಉಪಯೋಗಗಳು, ಲಸಿಕೆ ಪಡೆಯದಿದ್ದರೆ ಎದುರಾಗುವ ತೊಂದರೆಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿ ಆರೋಗ್ಯದ ಕಾಳಜಿಯ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಅಲ್ಲದೆ ಲಸಿಕೆ ಪಡೆಯಲು ಹಿಂಜರಿಕೆ ತೋರಿದವರ ಮನವೊಲಿಸಿ ಲಸಿಕೆ ನೀಡಲಾಯಿತು.
ಈ ಸಂದರ್ಭದಲ್ಲಿ ಲಸಿಕಾ ಕೇಂದ್ರಕ್ಕೆ ತೆರಳಲಾಗದೆ ಮನೆಯಲ್ಲಿದ್ದ ಮಹಿಳೆಯರು ಮತ್ತು ವೃದ್ಧರು ಸ್ವಯಂ ಪ್ರೇರಣೆಯಿಂದ ಲಸಿಕೆ ಪಡೆದರು. ಕೆಲವರು ಮೊದಲ ಡೋಸ್ ಪಡೆದು 84 ದಿನಗಳಾಗಿಲ್ಲ ಅಂತ ಎರಡನೇ ಡೋಸ್ ನಿರಾಕರಿಸಿದ್ದಾರಾದರೂ ಒಂದು ತಿಂಗಳಾಗಿದ್ದರೆ ನಿರಾಂತಕವಾಗಿ ಪಡೆಯಬಹುದು ಅಂತ ತಿಳುವಳಿಕೆ ನೀಡಿ ಲಸಿಕೆ ನೀಡಿದರು. ತಾಲೂಕಿನಾದ್ಯಂತ ಶೇಕಡ 82% ಲಸಿಕೆ ಹಾಕಲಾಗಿದ್ದು ಶೇಕಡ 100% ಗುರಿ ಸಾಧಿಸುವ ನಿಟ್ಟಿನಲ್ಲಿ ಮನೆ ಮನೆಗೆ ತೆರಳಿ ಲಸಿಕೆ ನೀಡಲಾಗ್ತಾ ಇದೆ. ಹಳ್ಳಿಗಳಲ್ಲೂ ಸಹ ಪಂಚಾಯಿತಿ ಮತ್ತು ವೈದ್ಯ ಸಿಬ್ಬಂದಿಗಳ ಜೊತೆ ಲಸಿಕಾ ಜಾಥಾ ನಡೆಸಲಾಗುವುದು. ಕೋವಿಡ್ ಸೋಂಕು ನಿರ್ಮೂಲನೆಗೆ ಲಸಿಕೆಯೇ ಪರಿಹಾರವಾಗಿದೆ. ಹೀಗಾಗಿ ಅರ್ಹರೆಲ್ಲರೂ ಕಡ್ಡಾಯವಾಗಿ ಲಸಿಕೆ ಪಡೆಯಬೇಕು ಎಂದ ತಹಶೀಲ್ದಾರ್ ತೇಜಸ್ವಿನಿ ಮನವಿ ಮಾಡಿದರು. ವೈದ್ಯಾಧಿಕಾರಿ ಡಾಕ್ಟರ್ ಕೃಷ್ಣ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ KML ಕಿರಣ್, ಉಪಾಧ್ಯಕ್ಷೆ ಶ್ರುತಿ, ಮುಖ್ಯಾಧಿಕಾರಿ ಮಂಜುನಾಥ್, ASI ನಂಜೇಗೌಡ ಸೇರಿದಂತೆ ಆರೋಗ್ಯ ಇಲಾಖೆ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ದೀಪ ಹಚ್ಚುವ ಮೂಲಕ ದೀಪಾವಳಿಯನ್ನು ಆಚರಿಸಿ ಮಾಲಿನ್ಯವನ್ನು ತಡೆಯಿರಿ, ಪರಿಸರ ರಕ್ಷಿಸಿ ಎಂಬ ಧ್ಯೇಯವಾಕ್ಯದೊಂದಿಗೆ ಖ್ಯಾತ ಪರಿಸರವಾದಿ ಡಾಕ್ಟರ್ ಗುಂಪುಮರದ ಆನಂದ ನೇತೃತ್ವದಲ್ಲಿ ಪರಿಸರ ಅರಿವು ಮೂಡಿಸಲಾಯಿತು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಬ್ಬಗಳು ಎಂದರೆ ಎಲ್ಲಿಲ್ಲದ ಸಡಗರ, ಸಂತೋಷ. ಹಾಗೆ ನಾಡಿನ ಆಚಾರ ವಿಚಾರ, ಸಂಸ್ಕೃತಿ ಹಾಗೂ ಸಂಪ್ರದಾಯ ಸಾರುವ ಹಬ್ಬಗಳ ಆಚರಣೆಗಳಲ್ಲಿ ಸ್ವದೇಶಿ ಉತ್ಪನ್ನಗಳನ್ನು ಬಳಸಬೇಕು ಅಂತ ದಾಸರಹಳ್ಳಿಯ ಬಾಗಲಗುಂಟೆ ವಾರ್ಡ್ನ ಸೀಡೇದಹಳ್ಳಿ, ಮಂಜುನಾಥನಗರ, ಹೈಟೆನ್ಷನ್ ವೈರ್, ಹೀಗೆ ಇನ್ನು ಮುಂತಾದ ಸ್ಥಳಗಳಲ್ಲಿ ಮಾಜಿ ಶಾಸಕ SMuniraju ಹಾಗೂ BJP ಮುಖಂಡ ಗುರುಪ್ರಸಾದ್ ನೇತೃತ್ವದಲ್ಲಿ ಸುಮಾರು 1,00,000 ಹೆಚ್ಚು ಮಣ್ಣಿನ ಹಣತೆ ದೀಪಗಳನ್ನು ಹಂಚಲಾಯಿತು. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಬ್ಬದ ಪ್ರಯುಕ್ತ ನಮ್ಮ ಈ ಬಾಗಲಗುಂಟೆಯ ವಾರ್ಡ್ನ ಮುಖಂಡರಾದಂಥ ಗುರುಪ್ರಸಾದ್ರವರು ಪ್ರತಿ ಮನೆಗೆ ಸುಮಾರು 1,00,000 ಹಣತೆಗಳನ್ನ, ಮಣ್ಣಿನ ಹಣತೆಗಳನ್ನ ಕೊಟ್ಟು ಪ್ರತಿಯೊಬ್ಬರು ದೀಪ ಬೆಳಗಿ ಆ ದೀಪ ಬೆಳಗಿ ಸುಂದರವಾದಂಥ ಫೋಟೋನ ಕಳಿಸ್ಕೊಟ್ರೆ ಅವ್ರಿಗೆ ಒಂದು ಬಹುಮಾನ ಕೊಡುವಂಥ ಒಂದು ವಿನೂತನ ಕಾರ್ಯಕ್ರಮನ ಗುರುಪ್ರಸಾದ್ರವರು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮುಖಂಡರಾದಂಥ PH ರಾಜುರವರು, ರಮೇಶ್ ಅವರು, ನಟಗೌಡರವರು, ವಿನೋದ್ ಗೌಡರವರು, ಇನ್ನೂ ಎಲ್ಲ ಅನೇಕ ಮಿತ್ರರು, ನಮ್ಮ ಮಹಿಳಾ ಮುಖಂಡರುಗಳು ಎಲ್ಲ ಸೇರಿಕೊಂಡು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ತಾ ಇದ್ದಾರೆ. ಈಗಾಗಲೇ ಶಿಡ್ಯದಹಳ್ಳಿ ಭಾಗದಲ್ಲಿ ಸುಮಾರು 2,000-3,000 ಕೊಟ್ಟು ಮನೆ ಮನೆಗೂ ಕೊಟ್ಟು ಬಂದಿದ್ದೀವಿ. ಇಲ್ಲೂ ಕೂಡ ಮನೆ ಮನೆಗೂ ಕೊಡ್ತೀವಿ. ಇದೊಂದು ಪ್ಲಾಸ್ಟಿಕ್ ಮೇಣದ ಬತ್ತಿ ಹಚ್ಚದ ಬದಲು ಮಣ್ಣಿನ ಹಣತೆಯಲ್ಲಿ, ವಿಶೇಷವಾಗಿ ಒಂದು ಕವರ್ ಹೊಡಿ, ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚಿ ಎಣ್ಣೆ ಹಾಕಿ ದೀಪ ಹಚ್ಚಿದರೆ ಅದೊಂದು ಸುಂದರವಾದಂಥ ವಾತಾವರಣ. ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಈ ರೀತಿಯ ಹಣತೆಗಳನ್ನ ನಾವು ಪ್ರತಿ ಮನೆಗೂ ಕೊಡ್ತಾ ಇದ್ದೀವಿ. ಸುಮಾರು ಗಂಟೆಗಟ್ಟಲೆ ಕಾಲ ಇದು ದೀಪ ಉರಿಯುತ್ತೆ. ಹಾಗಾಗಿ ಭಗವಂತ ಎಲ್ಲರಿಗೂ ಆಯುರಾರೋಗ್ಯ, ಐಶ್ವರ್ಯ, ನೆಮ್ಮದಿ, ಸುಖ, ಶಾಂತಿ ಕೊಡಲಿ. ಹಾಗೆ ವಿಶೇಷವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಗುರುಪ್ರಸಾದ್, ನಟಗೌಡರು ಅವರಿಗೂ ಕೂಡ ಭಗವಂತ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡುವಂಥ ಶಕ್ತಿ ಕೊಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ಅವ್ರಿಗೂ ಶುಭ ಹಾರೈಸಿ ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ, ವಿಶೇಷವಾಗಿ ದಾಸಳ್ಳಿ ಕ್ಷೇತ್ರದ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಅರ್ಪಿಸ್ತೇನೆ. ಧನ್ಯವಾದ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಬ್ಬ ಎಂದರೆ ಎಲ್ಲಿಲ್ಲದ ಸಡಗರ, ಹಾಗೆ ದೀಪಾವಳಿ ಹಬ್ಬ ಕೂಡ. ಹೆಣ್ಣು ಮಕ್ಕಳಿಗೆ ಮನೆಯ ಮುಂದೆ ದೀಪಗಳನ್ನು ಹಚ್ಚುವುದು, ದೇವರಿಗೆ ಅಲಂಕಾರ ಮಾಡಿ ಸಂಭ್ರಮ ಪಡುವುದು, ಹಾಗೆ ಗಂಡು ಮಕ್ಕಳಿಗೆ ದೀಪಾವಳಿ ಹಬ್ಬದ ಸಂದರ್ಭಗಳಲ್ಲಿ ಪಟಾಕಿಗಳನ್ನು ತಂದು ಹೊಡೆಯುವುದು, ಹೀಗೆ ದೀಪಾವಳಿ ಹಬ್ಬದಲ್ಲಿ ಹಣತೆ ಹಚ್ಚುವುದು ವಾಡಿಕೆ. ಈ ಹಿಂದೆ ನಮ್ಮ ಹಿರಿಯರು ಸಗಣಿ ದೀಪಗಳನ್ನು ಹಚ್ತಾ ಇದ್ರು. ಆದರೆ ಆಧುನಿಕತೆಯು ಬೆಳೆದಂತೆ ಇಂದಿನ ಯುವ ಪೀಳಿಗೆಯ ಜನರು ಈಗಿನ ವೇಗದ ಪ್ರಪಂಚ ಭರಾಟೆಯಲ್ಲಿ ಚೈನಾದ ಪ್ಲಾಸ್ಟಿಕ್ ಹಣತೆಯನ್ನು ವ್ಯಾಪಕವಾಗಿ ಬಳಸಲಾಗ್ತಾ ಇದ್ದು, ಇದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಇಂದು ಗೋಧಿ ದೀಪಗಳನ್ನು ಉಚಿತವಾಗಿ ನೀಡಲಾಗ್ತಾ ಇದೆ. ಗೋದೀಪಗಳನ್ನು ಹಚ್ಚುವುದರಿಂದ ಮನೆಯ ತುಂಬ ಪರಿಮಳವನ್ನು ಬೀರುತ್ತದೆ. ಇದರಿಂದ ಎಲ್ಲರೂ ಸ್ವದೇಶಿ ಹಣತೆಗಳನ್ನು ಹಚ್ಚೋಣ ಎಂದರು. ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ. ನಮಸ್ಕಾರ, ನನ್ನ ಹೆಸರು ಗುರುಪ್ರಸಾದ್ ಅಂತ. ಈ ದೀಪಾವಳಿ ಹಬ್ಬಕ್ಕೆ ಎಲ್ಲ ಬಗಲಗುಂಟೆ ವಾರ್ಡ್ನ ನಾಗರಿಕರಿಗೆ 1,00,000 ದೀಪವನ್ನು ಕೊಡೋವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ ದೀಪಗಳನ್ನ ಕೊಟ್ಟಾಗ ಮನೆಗಳಲ್ಲಿ ಯಾರು ದೀಪಗಳನ್ನ ಹಚ್ಚಿ ಅದನ್ನು ನಮಗೆ ವಾಟ್ಸಪ್ ಕಳಿಸ್ತಾರೆ, ಫೋಟೋ ಕಳಿಸ್ತಾರೆ, ಅವರಿಗೆ ಒಂದು ಬಹುಮಾನ ಕೊಡೋಣ ಅಂತ ಇದ್ದೀವಿ. ಒಂದು 25 ಜನಕ್ಕೆ ಬಹುಮಾನ ಕೊಡ್ತೀವಿ. ಇದನ್ನು ಒಂದು ಸಣ್ಣದೊಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಇದೆಲ್ಲ ಸಹಕರಿಸಿ ಎಲ್ರಿಗೂ ಒಳ್ಳೆಯದಾಗಲಿ. ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯ ಬಹುಮಾನ ವಿತರಣೆ, ಎಲ್ಲ ಫೋಟೋಗಳು ಬರೋದಕ್ಕೆ 10 ದಿನ ಕಾಲಾವಕಾಶ ಕೊಡ್ತೀವಿ. ಆ ಕಾಲಾವಕಾಶ ಮುಗಿದ ಮೇಲೆ 10 ದಿನದಲ್ಲಿ ಬಂದಿದ್ದು ಯಾವ್ದು ಬೆಸ್ಟ್ ಇರುತ್ತೋ ಅದಕ್ಕೆ ಸೆಲೆಕ್ಟ್ ಮಾಡಿ ಫೋಟೋಗಳು ಕೊಡೋದು. ಕಳೆದ ಬಾರಿ ಗಣೇಶ ಹಬ್ಬದಲ್ಲೂ ಜನಕ್ಕೆ ಫೋಟೋ ಕೊಟ್ವಿ, ಎಲ್ಲರಿಗೂ ಬೆಳ್ಳಿ ಬಟ್ಲು ಕೊಟ್ಟಿದ್ವಿ, ಕುಂಕುಮದ ಬಟ್ಲು ಕೊಟ್ಟಿದ್ವಿ. ಈ ಸರಿ ವಿನೂತನವಾಗಿ ಬೇರೆ ಏನಾದರೂ ಕೊಡ್ತೀವಿ. 20 ಸಮಾಧಾನಕರ ಬಹುಮಾನ ಇರುತ್ತೆ, ಮತ್ತು 3-1, 2-3 ಅಂತ ಹೇಳ್ಬಿಟ್ಟು 3 ಪ್ರೈಸಸ್ ಕೊಡ್ತೀವಿ. ಇಷ್ಟು ಕಾರ್ಯಕ್ರಮ ಮಾಡೋದಂತೆ.
ಒಟ್ಟಿನಲ್ಲಿ ಎಲ್ಲರೂ ದೀಪಗಳನ್ನು ಹಂಚಿ ಕತ್ತಲೆಯಿಂದ ಬೆಳಕಿನಡೆಗೆ ನಾವೆಲ್ಲರೂ ಹೋಗೋಣ. ಹಾಗೆ ಇಂದು ಕೊಟ್ಟಿರುವ ದೀಪಗಳನ್ನು ಯಾರು ಸುಂದರವಾಗಿ ಅಲಂಕಾರ ಮಾಡುತ್ತಾರೋ ಅಂಥವರಿಗೆ ಪ್ರಶಸ್ತಿಗಳನ್ನು ಸಹ ನೀಡಲಾಗುತ್ತದೆ. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ್ ಟಿವಿ, ನೆಲಮಂಗಲ. ಎದೆಷ್ಟೇ ಇವತ್ತಿನ ಸುದ್ದಿ ಮಧ್ಯಾಹ್ನ ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.